ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ಸ್. ಈ ವಿಡಿಯೋ ಬಂದು ಸಂಡೇದಾಗಿರುತ್ತೆ, ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ. ಸಂಡೆ ನಾವು ಅಮ್ಮ ಮನೆಗೆ ಹೋಗಿದ್ವಿ, ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ, ಹಾಗೆ ಜ್ಯುವೆಲರಿ ಶಾಪ್ಗೆ ಹೋಗಿದ್ದೆ, ಅಲ್ಲಿ ಏನು ತಗೊಂಡೆ. ಮತ್ತು ಲಾಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದಂಗೆ ನಾನು ಸೀಗುಂಬಳಕಾಯಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂದಿದ್ದೆ. ಖಂಡಿತವಾಗಿ ಈ ವಿಡಿಯೋದಲ್ಲಿ ಅದಿರುತ್ತೆ ನೋಡಿ. ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಭಾನುವಾರ ನಾವು ಅಮ್ಮ ಮನೆಗೆ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ. ಅಕ್ಕ ಫೋನ್ ಮಾಡಿದ್ಲು ಬರ್ತೀನಿ ಅಂತ, ಸರಿ ಅಂದ್ಬಿಟ್ಟು ಹೊರಟ್ವಿ. ಚಿನ್ಮಯಿಗೆ ಸರಿಯೆಲ್ಲ ತಿನ್ನಿಸಿ ಅವನಿಗೂ ರೆಡಿಯೆಲ್ಲ ಮಾಡಿಬಿಟ್ಟು ನಾನು ರೆಡಿಯಾಗಿ ಅಮ್ಮಗೂ ಎಲ್ಲ ರೆಡಿ ಮಾಡಿ ನೋಡಿ, ಅವಳು ಎಕ್ಸ್ಪ್ರೆಷನ್ ಕ್ವೀನ್ ಅಂತಲೇ ಹೇಳ್ಬೋದು. ಅವಳಿಗೆ ರೆಡಿ ಆಗೋಕ್ಕೆ ತುಂಬ ಇಷ್ಟ, ಅವಳಿಗೆ ರೆಡಿಯಾಗಿ ಅದರಲ್ಲೂ ಫ್ರಾಕ್ ಎಲ್ಲ ಹಾಕೊಬೇಕಂದ್ರೆ ಅಷ್ಟು ಇಷ್ಟ ಆಗಲ್ಲ ಅವಳಿಗೆ, ಒಂಥರ ಇರಿಟೇಟ್ ಅನಿಸುತ್ತೆ. ಈಗ ಅವಳು ಫ್ರಾಕ್ ಹಾಕೋಲ್ಲ, ತುಂಬ ಫ್ರಾಕ್ ಇದೆ ಆದರೆ ಅವಳು ಹಾಕೋಣಲ್ಲ ಫ್ರಾಕ್ಗಳೆಲ್ಲ. ಜಸ್ಟ್ ವೆಸ್ಟರ್ನ್ ವೇರ್ ಅಂದರೆ ತುಂಬ ಇಷ್ಟಪಡ್ತಾಳೆ, ಅದರಲ್ಲೂ ಪ್ಲಾಜೋ ಪ್ಯಾಂಟು ಆ ಥರದ್ದೆಲ್ಲ ತುಂಬ ಇಷ್ಟಪಡ್ತಾಳೆ. ನಾವು ಇನ್ಮೇಲೆ ಫ್ರಾಕ್ ಎಲ್ಲ ತೆಗೀಬಾರ್ದು ಅಂತ ಅವರಪ್ಪ ಹೇಳ್ತಿರ್ತಾರೆ. ಫ್ರಾಕ್ ತೆಗೆದ್ರೆ ತುಂಬ ವೇಸ್ಟ್ ಆಗುತ್ತೆ, ಅವಳು ಹಾಕೋಣೋದೇ ಇಲ್ಲ, ಅಳುತ್ತಾಳೆ ಫ್ರಾಕ್ ಹಾಕೊಬೇಕು ಅಂದರೆ. ವೆಸ್ಟರ್ನ್ ವೇರ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಸರಿ ಅಂದ್ಬಿಟ್ಟು ಅಮ್ಮಗೆ ಎಲ್ಲ ರೆಡಿ ಮಾಡಿ ನಾನು ಹಾಗೆ ಸಿಂಪಲಾಗೆಲ್ಲ ರೆಡಿ ಆಗಿಬಿಟ್ಟು, ನಾನು ಮೇಕಪ್ ವಿಡಿಯೋ ಹಾಕಿಲ್ಲ, ತೋರಿಸಿಲ್ಲ, ನನಗೆ ಅಷ್ಟೇನು ಮೇಕಪ್ ಮಾಡ್ಕೊಳೋಕ್ಕೆಲ್ಲ ಅಷ್ಟಾಗಿ ಬರೋಲ್ಲ. ನಾನು ಹೇಗೆ ಮಾಡಿ ಮೇಕಪ್ ಮಾಡ್ಕೊತೀನಿ ಅಂತ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ. ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೊತೀನಿ, ಹಾಗೆ ಗ್ರ್ಯಾಂಡ್ ಮೇಕಪ್ ಹೇಗೆ ಮಾಡ್ಕೊತೀನಿ ಅಂತ ನನಗೆ ಹೇಗೆ ಬರುತ್ತೋ ಹಾಗೆ ಖಂಡಿತವಾಗ್ಲೂ ವಿಡಿಯೋ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸರಿ ಅಂದ್ಬಿಟ್ಟು ರೆಡಿಯೆಲ್ಲ ಆಗಿ ಚಿನ್ಮಯಿಗೂ ರೆಡಿ ಮಾಡಿ, ಅವನಿಗೆ ಟೀ ಶರ್ಟ್ ಹಾಕಿದೆ ಸೆಕೆ ಇದ್ರೂ, ಯಾಕಂದರೆ ಬರೋವಾಗ ಮತ್ತೆ ಸರೋಗುತ್ತೆ ಸಂಜೆ ಬರ್ತೀವಲ್ಲ ಅಂದ್ಬಿಟ್ಟು ಫುಲ್ ಟೀ ಶರ್ಟ್ ಅಂಥದ್ದು ಫುಲ್ಲು ಟೀ ಶರ್ಟ್ ಇರೋದು ಹಾಕ್ಬಿಟ್ಟು ಒಂದು ಹಾಫ್ ಚಡ್ಡಿ ಜೀನ್ಸ್ ಹಾಕಿದ್ದೆ. ಸರಿ ಅಂದ್ಬಿಟ್ಟು ಹೊರಟ್ವಿ. ನಾವು ಹೊರಡೋವಾಗ 11:30 ಏನೋ ಆಗಿತ್ತು, ಹೊರಟ್ವಿ. ಪಾಪ ಬಿಸಿಲು ಅಷ್ಟು ಇದ್ರೂ ಇವರು ಇಲ್ಲಿ ನಮ್ಮ ಮನೆ ಹತ್ರ ವಾಟರ್ ಪೈಪ್ ಹೋಗ್ತಿದ್ದಿಲ್ಲ, ಅವರು ಕೆಲಸ ಮಾಡ್ತೇನೆ ಇರ್ತಾರೆ, ಅದಿಷ್ಟು ಅದು ಹೇಗೆ ಮಾಡ್ತಾರೋ ಪಾಪ. ಚಿ ಅದರಲ್ಲೂ ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರ್ತಾರೆ, ನೋಡ್ತಿದ್ರು ತುಂಬ ಅಯ್ಯೋ ಅನಿಸುತ್ತೆ. ಅವರು ಒಂದೆರಡು ದಿನ ಆಯಿತೇನೋ ನಮ್ಮ ಮನೆ ಹತ್ರ ಕೆಲಸ ಮಾಡೋಕ್ಕೆ, ಅವರು ಒಂದು 3 ದಿನ ಅದನ್ನು ಅಗ್ದಿ ಪೈಪ್ ಹಾಕ್ಬೇಕಲ್ಲ ಅದು. ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ಗಾಡೀಲಿ ಹೋಗ್ಬೇಕಂದ್ರೆ ಅವಳಿಗೆ ತುಂಬ ಇಷ್ಟ ಅಮ್ಮಗೆ, ಎಲ್ಲನ ಕರ್ಕೊಂಡು ಹೋಗ್ಬೇಕಂದ್ರೆ ಇಷ್ಟಪಡ್ತಾಳೆ. ಅವಳಿಗೆ ಸಂಡೇ ಆದರೆ ಸಾಕೊಂಡು ಅಪ್ಪಂಗೆ ಹಿಂಸೆ ಮಾಡ್ತಾಳಪ್ಪ, ಇಲ್ಲನ ಹೋಗೋಣ ಇಲ್ಲನ ಹೋಗೋಣ ಅಂತ. ಏನು ತಿನ್ನೋಕ್ಕೆ ಇಷ್ಟಪಡೋಲ್ಲ, ಏನನ ಕುಡಿಸು ಅಂತಲೂ ಕೇಳಲ್ಲ, ಬಟ್ ಅವಳು ಗಾಡೀಲಿ ಹೋಗಬೇಕು. ಅವಳಿಗೊಂಥರ ಖುಷಿ ಅವಳಿಗೆ ಗಾಡೀಲಿ ಹೋಗೋದು ಅಂದರೆ. ಅವರಪ್ಪ ಸಂಜೆ ಆಗಲಿ ಭಾನುವಾರ ಸಾಯಂಕಾಲ ಆದರೂ ಒಂದು ಟೈಮ್ ಕರ್ಕೊಂಡೋಗಿ ಅವಳನ್ನ, ಇಲ್ಲೇ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ಅಲ್ಲಿ ಆಟ ಆಡಿಸ್ಕೊಂಡು ಬರಲೇಬೇಕು ಅವಳಿಗೆ, ಒಂಥರ ಖುಷಿ ಅವಳಿಗೆ, ಇಲ್ಲಾಂದರೆ ಬಿಡೋಲ್ಲ ಅವರಪ್ಪನ. ಸರಿ ಅಂದ್ಬಿಟ್ಟು ಹೋಗೋವಾಗ ನೋಡಿ ನಮ್ಮ ಮನೆ ಇನ್ನೇನು ನಮ್ಮೂರು ಅಮ್ಮ ಮನೆ ಸಿಕ್ತು ಅಂದಂಗೆ, ನಾವು ಓದಿರೋ ಅಂಥ ಸ್ಕೂಲ್ ಸಿಗುತ್ತೆ ಫಸ್ಟ್ ಓದಿದಂಗೆ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ನನಗೊಂಥರ ಖುಷಿ ಆಗಬೇಡ ಸ್ಕೂಲ್ ನೋಡ್ತಾ ಇದ್ರೆ, ನಾವು ಹೋಗಿ ಪ್ರೈಮರಿ ಸ್ಕೂಲು, ನಾವು ಹೋಗಿ ಅಲ್ಲಿ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ, ನಾವು ಅಲ್ಲಿ ಹೇಗೆ ಆಟಾಡ್ತಿದ್ವಿ ಅಪ್ಪ, ಎಷ್ಟು ಚಿಕ್ಕವರಿದ್ದಾಗ ಹೆಂಗೆಲ್ಲ ಇದ್ವಿ ಅಂತ ನೆನೆಸ್ಕೊತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಆ ಪ್ರೈಮರಿ ಸ್ಕೂಲಲ್ಲಿ ಒಂಥರ ಇರ್ತೀವಿ, ಹೈಸ್ಕೂಲಲ್ಲಿ ಒಂಥರ ಚೆನ್ನಾಗಿರುತ್ತೆ ಒಂಥರ. ಪ್ರೈಮರಿ ಸ್ಕೂಲ್ ಇದೆಷ್ಟು ಒಂಥರ ಚಿಕ್ಕ ಮಕ್ಕಳ ಥರ, ಎಷ್ಟು ಚೆನ್ನಾಗಿರ್ತೀವಿ. ಸರಿ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಅಲ್ಲಿ ನನ್ನ ಸ್ಕೂಲ್, ಅದು ನಾನು ಓದಿದಂತಹ ಪ್ರೈಮರಿ ಸ್ಕೂಲು. ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ, ಅಮ್ಮ ಮನೆಗೆ ಬರೋಷ್ಟೊತ್ತಿಗೆ 12:00 ಆಗಿತ್ತು. ಬಂದ್ವಿ, ಅಮ್ಮನೂ ಗುರು ಪ್ರೇಷಕ್ಕೆ ಹೊರಟಿದ್ರು, ಹೋಗಿ ಬರ್ತೀನಿ ನೀವು ಬರೋಷ್ಟೊತ್ತಿಗೆ ಅಂದಿದ್ರು, ಬಟ್ ಇನ್ನೂ ಹೋಗಿರಲಿಲ್ಲ, ಜಸ್ಟ್ ಅವಾಗ ಹೊರಟಿದ್ರು. ಅಲ್ಲೇ ಮನೆ ಅದೇ ಊರಲ್ಲೇ ಇತ್ತು ಗುರು ಪ್ರವೇಶ ಗೊತ್ತಿರೋರೆ. ಸರಿ ಅಮ್ಮ ಹೋಗ್ಬಿಟ್ಪ ಅಂತ ಅಂದ್ಬಿಟ್ಟು ಅಮ್ಮನೇ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ರು, ಚಿಕನ್ ಕಬಾಬು ಹಾಗೆ ಉರ್ಗರಿ ಮಾಡಿದರು ಮತ್ತು ಚಿಕನ್ ಫ್ರೈ ಮಾಡಿದರು. ಅಮ್ಮ ಉರ್ಗರಿ ಮಾಡೋದು ಸೂಪರಾಗಿರುತ್ತೆ, ಒಂದ್ಸಲ ಯಾವಾಗಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅನ್ನ ಒಂದು ಮಾಡಿಲ್ಲ, ಮಾಡ್ಕೊ ಅಂತ ಹೇಳಿಬಿಟ್ಟು ಅಮ್ಮ ಹೇಳಿ ಹೋದರು. ಅಮ್ಮನು ಕರ್ಕೊಂಡು ಹೋಗ್ತೀನಿ ಅಂತ ರೆಡಿ ಮಾಡಿದೆ, ಬಟ್ ಅವಳೂ ಸರಿ ಆಯಿತು ಅಂದವಳು. ಆಮೇಲೆ ಯಾಕೋ ಅಮ್ಮ ಹೋಗಲ್ಲ ಅಂತ ಅಂದಳು, ಸರಿ ಬೇಡ ಬಿಡಮ್ಮ ಅವಳಿಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಅವಳನ್ನ ಕಳಿಸ್ಲಿಲ್ಲ. ಅಮ್ಮ ಹೋದರು, ನಾನು ಅನ್ನ ಮಾಡಿಬಿಟ್ಟು ರೈಸ್ ಇಟ್ಬಿಟ್ಟು ಹಾಗೆ ಊಟ ಎಲ್ಲ ಮಾಡಿ ಅಪ್ಪ ಚಿನ್ಮಯಿಗೆ ಅದೇನೇ ಬಿಸಿ ಅನ್ನನೇ ಸ್ವಲ್ಪ ತಿನ್ನಿಸ್ಬಿಡೋಣ ತುಪ್ಪ ಹಾಕಿ ಅಂತ ತಿನ್ಸಾ ಇದ್ದೆ. ಅವನು ತುಪ್ಪ ನಾವು ಮಾಡ್ಕೊಂಡಿರೋ ಅನ್ನನೇ ಸ್ವಲ್ಪ ಸ್ವಲ್ಪ ತಿಂತಾನೆ, ಅಷ್ಟಾಗಿ ತಿನ್ನಲ್ಲ. ಸರಿ ಇನ್ನೇನು ಅಲ್ಲಿ ಚಿಕ್ಕದು ಕುಕ್ಕರ್ ಇಲ್ಲ ಅವನಿಗಾಗಷ್ಟೇ ಮಾಡೋಣ ಅಂದರೆ, ಹಾಗಾಗಿ ನಾನು ಅವನಿಗೆ ಅಂತಲೇ ಒಂದು ಅಮ್ಮಗೆ ಲಹರಿಗೆ ತರಿಸ್ಕೊಂಡಿದ್ದು ನಾನು ಚಿಕ್ಕದು ಕುಕ್ಕರು, ಅದರಲ್ಲಿ ರೈಸು
ಅವನಿಗೆ ತರಕಾರಿಯನ್ನು ಹಾಕ್ಬಿಟ್ಟು ತಿನ್ಸೋದು ನಾನು ಅವನಿಗೆ. ಈ ಥರ ನಾವೇ ಮಾಡ್ಕೊಂಡಿರೋ ರೈಸ್ ತಿನ್ನಲ್ಲ ಅವನು. ಸರಿ ಇನ್ನೇನು ಅಂದ್ಬಿಟ್ಟು ಸ್ವಲ್ಪ ತಿನ್ನಿಸ್ದೆ ತುಪ್ಪ ಹಾಕಿ ತಿಂದ ಒಂದು ಸ್ವಲ್ಪ. ತಿನ್ನೋ ಅಷ್ಟರಲ್ಲೇ ಅಕ್ಕ ಇನ್ನೂ ಬರಲಿಲ್ಲ, ಲೇಟಾಗಿ ಬಂದಳು. ಅಮ್ಮ ಗುರುಪ್ರಶಕ್ಕೆ ಹೋಗಿ ಬಂದರು. ಆಮೇಲೆ ವೀಣು ನನ್ನ ಅಕ್ಕನೂ ಮತ್ತು ಅವ್ರ ಮಗಳಿಬ್ಬರು ಬಂದರು. ಮಗ ಬಂದಿರಲಿಲ್ಲ, ಇವರಿಬ್ಬರು ಗಾಡೀಲಿ ಬಂದಿದ್ದರು. ಬರ್ತಾನೆ ಹಾಗೆ ನನ್ನ ಮಗನಿಗೆ ಒಂದು ಚಿಕ್ಕ ಶರ್ಟ್ ತಂದಿಲ್ಲ, ಚೆನ್ನಾಗಿತ್ತು, ಖುಷಿ ಆಯಿತು. ನನಗೆ ಚಿನ್ಮಯಕ್ಕೆ ಶರ್ಟ್ ಹಾಕ್ಬೇಕಂದ್ರೆ ತುಂಬ ಇಷ್ಟ, ಅವ್ನು ಚೆನ್ನಾಗಿ ಕಾಣ್ತಾನೆ ಶರ್ಟಲ್ಲೆಲ್ಲ. ತಂದಿದ್ದು ಶರ್ಟ್ ಮಾತ್ರ ಒಂದೇ ಒಂದು. ನೋಡು, ನನ್ನ ತಮ್ಮಂಗೆ ವೀಡಿಯೋ ಮಾಡೋದು ಅಂದರೆ ಅವನಿಗೊಂಥರ ನಗ. ಸರಿ ಅಂದ್ಬಿಟ್ಟು ಹಾಗೆ ಅವಳು ಲೇಟಾಗಿ ಬಂದಿದ್ದು, 1 o'clock 1:30 ಆಗಿತ್ತು ಅವಳು ಬರೋಷ್ಟೊತ್ತಿಗೆ. ಅವಳು ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಒಂಥರ ಖುಷಿ. ಅಕ್ಕ ತಂಗಿದ್ರೆಲ್ಲ ಸೇರಿದ್ರೆ ತುಂಬ ಖುಷಿಯಾಗುತ್ತೆ, ಏನೋ ಒಂಥರ. ನಾವು 4 ಜನ, ಅದರಲ್ಲೂ ನನ್ನ ದೊಡ್ಡಕ್ಕ ನನ್ನ ತಂಗಿ ಎಲ್ಲ ಒಂದು ಫಂಕ್ಷನ್ ಇದ್ದಾಗ ಬಂದರೆ ಮಕ್ಕಳು ಅಪ್ಪ ಎಷ್ಟು ಜನ ನಮ್ಮ ಮನೇಲಿ ಅಂದರೆ ಒಂದ್ಸಲ ಅದು ವೀಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ ಎಲ್ಲರೂ ಸೇರಿದಾಗ. ಒಂಥರ ಖುಷಿಯಾಗುತ್ತೆ, ಎಲ್ಲ ಮಕ್ಕಳೆಲ್ಲ ಒಂತವ, ಅಕ್ಕ ತಂಗಿದ್ದೀರಲ್ಲ ಒಂತವ, ಒಂಥರ ಖುಷಿ ನೋಡೋಕ್ಕೇನೆ. ಅದರಲ್ಲೂ ಹೇಳ್ಕೊಳಕ್ಕೆ ಆಗಲ್ಲ ಆ ಖುಷಿ, ಅಕ್ಕ ತಂಗಿದ್ದೀರಲ್ಲ ಒಂದು ಕಡೆ ಸೇರಿದ್ದು, ಮಾತುಕತೆ ಎಲ್ಲ ಸೂಪರಾಗಿರುತ್ತೆ. ಸರಿ ಅಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊತಾ ಇದ್ವಿ, ನಾನು ಅಕ್ಕನ ಮಗಳೆಲ್ಲ. ನನಗಾನ ಅಷ್ಟು ಮಾಡೋಕೆ ಬರಲ್ಲ, ಹಾಗೆ ಸುಮ್ಮನೆ ಜಸ್ಟ್ ಟ್ರೈ ಮಾಡ್ತಾ ಇದ್ವಿ. ಮಾಡೋದು ಒಂಥರ ಖುಷಿ ಅಲ್ವಾ, ನಾವು ಮಗನ ಅನಿಸುತ್ತೆ, ಮಾಡ್ತಾಯಿದ್ವಿ. ಸರಿ ಅಂದ್ಬಿಟ್ಟು ಅಕ್ಕ ಎಲ್ಲ ಊಟ ಮಾಡಿಬಿಟ್ಟು, ಅಕ್ಕನೂ ಊಟ ಮಾಡಿದ್ಲು, ಮಾಡೆಲ್ಲ ಜ್ಯುವೆಲರಿ ಶಾಪ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಜ್ಯುವೆಲರಿ ಶಾಪ್ ಬಂದು ಅಂಚೆ ಪಾಳ್ಯದಲ್ಲಿರೋದು, ಅಲ್ಲಿಗೆ ಹೋಗ್ತಾಯಿದ್ವಿ ನಮ್ಮ ಅಜ್ಜಿ ಊರದು. ಹಾಗೆಯೂ ಹೋಗೋವಾಗ ನೆನಪಾಯಿತು, ಏಕೆ ಅಂದರೆ ನಮ್ಮ ಮನೆಯಿಂದ ಅಮ್ಮವ್ರ ಮನೆಯಿಂದ ಅಜ್ಜಿ ಮನೆಗೆ ಸ್ವಲ್ಪ ದೂರ ಅಷ್ಟೇ, ಒಂದು 5 ಮಿನಿಟ್ಸ್ ಆಗುತ್ತೆ ಟೂ ವೀಲರಲ್ಲಿ ಹೋದರೆ. ಆಗೆಲ್ಲ ಅಮ್ಮ ಊರಿಗೆ ಕರ್ಕೊಂಬರ್ಬೇಕಂದ್ರೆ ಅಜ್ಜಿ ಊರಿಗೆ ನಡ್ಕೊಂಡೇ ಬಂದುಬಿಡ್ತಿದ್ವಿ, ಆ ರೋಡೆಲ್ಲ ನೆನ್ಪು ಮಾಡಿಕೊಂಡು ಹೇಳ್ಕೊಂಡು ಬರ್ತಾಯಿದ್ವಿ ಅಕ್ಕಂಗೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅವಾಗೆಲ್ಲ ನಡ್ಕೊಂಡು ಬರ್ತಿದ್ವಿ, ಅಮ್ಮ ಎಲ್ಲರನ್ನೂ ಕರ್ಕೊಂಡು ಬರೋದು, ನಡೆಸ್ಕೊಂಡು ಕರ್ಕೊಂಬರೋದು. ಸರಿ ಅಂದ್ಬಿಟ್ಟು ಬಂದ್ವಿ, ಬಂದುಬಿಟ್ಟು ನೋಡ್ತಾ ಇದ್ವಿ ಅಮ್ಮ ಏನೋ ತಾಂಬೇಕು ಅಂದರು. ನಾನು ಚಿನ್ಮಯ ಕಡ್ಗ ತಣ್ಣ ಅಂತ ಬಂದೆ, ಬಟ್ ಅಷ್ಟು ಸೂಟ್ ಆಗಲಿಲ್ಲ. ಅಲ್ಲೇ ಚೀಟಿ ಜ್ಯುವೆಲರಿ ಶಾಪಲ್ಲಿ ಚೀಟಿ ಕಟ್ಸ್ಕೊತಾರಲ್ಲ, ಅದೇ ದುಡ್ಡು ಕಟ್ಕೊಂಡು ಹೋಗೋದು. ಆಮೇಲೆ ಲಾಸ್ಟು 2 lakh ದುಡ್ಡು ಕಟ್ಕೊಂಡು ಹೋಗೋದು, ಲಾಸ್ಟಿಗೆ ಅವರಿಷ್ಟು ದುಡ್ಡು ಅಂತ ಕೊಡ್ತಾರೆ ಎಕ್ಸ್ಟ್ರಾ, ಅದ್ರ ಮೇಲೆ ನಾವೇನು ಇಷ್ಟನೋ ಒಟ್ಟು ಒಡವೆನೆ ತಾಂಬೇಕು, ಅವ್ರು ಮತ್ತೆ ರಿಟರ್ನ್ ದುಡ್ಡೆಲ್ಲ ಏನು ಕೊಡಲ್ಲ, ಒಡವೆ ತಾಂಬೇಕು. ಸರಿ ಅಂದ್ಬಿಟ್ಟು ಚೀಟಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀವಿ. ನಾನು ಒಡವೆ ಮತ್ತು ಅವನಿಗೇನು ತಾಣಕ್ಕಾಗಲಿಲ್ಲ, ಅಮ್ಮನೇ ಏನೋ ತಾಂಡ್ರು. ಸರಿ ಅಂದ್ಬಿಟ್ಟು ಬರೋಷ್ಟರಲ್ಲಿ ಅಲ್ಲಿ ಜ್ಯುವೆಲರಿ ಶಾಪಿಂದ ಬರೋಷ್ಟರಲ್ಲಿ 6 o'clock ಆಗಿತ್ತು ಸಂಜೆ. ಬಂದಿಂದೇ ಮನೇಲಿ 1 ನಿಮಿಷ ಇರಲಿಲ್ಲ, ಚಿನ್ಮಯ್ಯು ಎದ್ದಿದ್ದ, ಮಲಗಿಸ್ಬಿಟ್ಟು ಹೋಗಿದ್ವಿ, ಅವನು ಎದ್ದಿದ್ದ. ಅವನ್ನ ಕರ್ಕೊಂಡು ನೋಡಿ ಬರ್ತಾ ರೈಲ್ವೆ ಸ್ಟೇಷನ್ ಹತ್ರ ಗೇಟ್ ಹಾಕಿತ್ತು. ಟ್ರೈನ್ ಹೋಗೋದು ನೋಡೋದು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ, ಅವಳಿಗೆ ಅದೇನು ಖುಷಿನೋ ಗೊತ್ತಿಲ್ಲ, ಅದು ಹೋಗೋವಾಗ ಕಿರ್ಚಾಡ್ತಿರ್ತಾಳೆ, ಅದು ಬಂದರೆ ಸಾಕು. ಸರಿ ಅಂದ್ಬಿಟ್ಟು ಅಲ್ಲೂ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಾಂಡೆ. ಇಷ್ಟೇ ಫ್ರೆಂಡ್ಸ್ ಸಂಡೆ ವ್ಲಾಗು, ಇದು ಸ್ಯಾಟರ್ಡೇ ನಾನು ಗೆಂಡ್ ಮಾಡಿದ್ದು, ಸ್ಯಾಟರ್ಡೇ ಸಂಜೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ರೆಸಿಪಿ, ಸೂಪರಾಗಿತ್ತು ಇರುತ್ತೆ ಟೇಸ್ಟ್ ಮಾತ್ರ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಸ್ವೀಟಾಗಿ ತಿನ್ನೋಕ್ಕೆ. ಸೀಗುಂಬಳಕಾಯಲ್ಲಿ ಮಾಡಬೇಕು, ಚೆನ್ನಾಗಿರೋ ಕುಂಬಳಕಾಯಿ ಆಗಬೇಕು, ಯೆಲ್ಲೋ ಕಲರ್ ಇರುತ್ತೆ ಅದು. ಓಕೆ ಬನ್ನಿ ಫ್ರೆಂಡ್ಸ್, ಈ ಕುಂಬಳಕಾಯಿ ಗೆಣ್ಣೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಕುಂಬಳಕಾಯಿ ಮೇಲಿರೋ ಸಿಪ್ಪೆನ ನೀಟಾಗಿ ತಕ್ಕೊಂಬಿಟ್ಟು ಅದು ಸಣ್ಣಗೆ ಹಚ್ಕೊಂಡು ಒಂದು ಕುಕ್ಕರಲ್ಲಿ ನೀರಿಕ್ಕಿ ಕುಂಬಳಕಾಯಿನ ತೊಳೆದು ಅದ್ರೊಳಗೆ ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ. ನಂತರ 1 ಕಪ್ಪು ಕಡಲೆನ ಒಂದು ಬಾಂಡ್ಲಿಗೆ ಹಾಕಿ ಹುರಿದ್ಕೊಳ್ಳಿ, ಚೆನ್ನಾಗಿ ಹುರ್ಕೊಂಡು ತಕ್ಕೊಳ್ಳಿ. ಅದೇ ಬಾಂಡ್ಲಿಗೆ 1/2 ಕಪ್ಪು ಮೀಡಿಯಂ ರವೆ ಹಾಕ್ಕೊಂಡು ಕೆಂಪಳ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಳ್ಳಿ. ನಂತರ ಬೆಂದಿರೋದು ಕುಕ್ಕರ್ ಒಂದು ವಿಜಿಲ್ ಕೂಗಿದ ಮೇಲೆ ತೆಗೆದುಬಿಟ್ಟು ಅದರಲ್ಲಿ ನೀರೇನಾರ ಜಾಸ್ತಿ ಇದ್ದರೆ ಒಂದು ಬೌಲ್ಗೆ ಬಗ್ಸ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿ ಇದ್ದರೆ, ಸ್ವಲ್ಪ ಇದ್ರೆ ಪರವಾಗಿಲ್ಲ, ಹಾಗೆ ಇರಲಿ, ಸ್ವಲ್ಪ ನೀರಿದ್ರೆ ಹಾಗೇನೆ ಒಂದು ತಪ್ಪಲೆಗೆ ಅದನ್ನು ಬಗ್ಸ್ಬಿಟ್ಟು ಕುಂಬಳಕಾಯಿ ಬೇಯಿಸಿರೋದು ಸಮೇತ ಒಂದು ತಪ್ಪಲೆಗೆ ಬಗ್ಸ್ಕೊಂಡು ಬೆಲ್ಲನ ಜಾಸ್ತಿ ನಾನೊಂದು ಒಂದು ಉಂಡೆ ಉಂಡೆ ಬೆಲ್ಲ ಬರುತ್ತಲ್ಲ ಅದರಲ್ಲಿ ಒಂದು ಉಂಡೆ ಹಾಕಿದ್ದೆ ಸ್ವೀಟಿಗೆ, ಕರೆಕ್ಟಾಗಿ ಆಗಿತ್ತು. ನೀವು ಎಷ್ಟು ಮಾಡ್ತಿದ್ದೀರೋ ಅದರ ಮೇಲೆ ನೋಡಿಕೊಂಡು ಸ್ವೀಟ್
ಸೂಪ್ನ ನೀವು ಹಾಕೊಳ್ಳಿ. ಸರಿ ಅಂದ್ಬಿಟ್ಟು ಒಂದು ತಪ್ಪಲೆಗೆ ಕುಟ್ಟಿರೋದೆಲ್ಲನ ಹಾಕಿ ಬೇಯಿಸಿರೋ ಕುಂಬಳಕಾಯಿ ನೀರು ಹಾಕೊಂಡು ಕುಂಬಳಕಾಯಿನ ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕೊಂಬೇಡಿ. ಜಾಸ್ತಿ ನೀರಿದ್ರೆ ಸ್ವಲ್ಪ ಒಂದು ಬಟ್ಟಲಲ್ಲಿ ಒಗ್ಸಿಕೊಂಡಿರಿ. ಅದನ್ನು ಎರಡು ಬೆಲ್ಲ ಕರ್ಗೋಕ್ಕಂತ ಒಲೆ ಮೇಲೆ ಸಣ್ಣ ಇಟ್ಕೊಂಡಿರಿ. ನಂತರ ಉರಿದಿಟ್ಕೊಂಡಿರೋ ಕಡಲೆ ಬೀಜದ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಕಡಲೆ ಸ್ವಲ್ಪ ಕಡಲೆನ ಹಾಕ್ಬಿಟ್ಟು ಕುಟ್ಟಿ ಚೆನ್ನಾಗಿ ಅರ್ಧ ಉಪ್ಪಾಗಬೇಕು. ಅದೆಲ್ಲ ಕಡಲೆ ಕಡಲೆ ಬೀಜ ಎಲ್ಲ ಅರ್ಧ ಉಪ್ಪಾಗಬೇಕು. ಆ ಥರ ಪುಡಿ ಮಾಡಿಬಿಟ್ಟು ಮತ್ತೆ ನಾವು ಕುದಿಯಕ್ಕೆ ಇಟ್ಟಿದ್ವಲ್ಲ ಕುಂಬಳಕಾಯಿ ಮತ್ತು ಬೆಲ್ಲ, ಅದರೊಳಗೇನೆ ಕಡಲೆ ಪಪ್ಪನ್ನು ಕಡಲೆ ಎಲ್ಲವನ್ನು ಮಿಕ್ಸ್ ಮಾಡಿ ಕೊಬ್ಬರಿ ಒಂದು ಬೌಲ್, ನಂತರ ಕೊಬ್ಬರಿ ತುರಿದಿಟ್ಕೊಂಡಿರಿ ಒಂದು ಕಪ್ ಆಗಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬ್ಬರಿ ಹಾಕಿದ್ಮೇಲೆ ಚೆನ್ನಾಗಿ ಅದು ಕುದಿಬೇಕು. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿರಬೇಕು. ಆವಾಗ ಕಡಲೆ ಪಪ್ಪು ಕೊಬ್ಬರಿ ಮತ್ತು ಅವಲಕ್ಕಿ ಒಂದು ಬಟ್ಲು, ಅವಲಕ್ಕಿ ಒಂದು ಬಟ್ಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ. ಅದು ಚೆನ್ನಾಗಿ ಕುದಿದ ನಂತರ ರವೆ ಉರಿದಿಟ್ಕೊಂಡಿರೋ ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತೋರಿ, ಒಂದೇ ಸಲ ಹಾಕ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆ ಕೈ ಆಡಿಸ್ತಾರೆ. ಒಬ್ಬರು ಇದ್ದಷ್ಟು ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಆಗ್ತಾ ಇದೆ, ನಮ್ಮ ಅತ್ತೆ ಹಿಂಗೆ ತಿರುಗಿಸ್ತಾ ಇದ್ರು, ಇಬ್ಬರು ಹಾಕೊಂಡು ಬಂದಿದ್ದೆ. ನಮ್ಮ ಅತ್ತೆ ಹೇಳ್ಕೊಂಡಿದ್ದೆ ಫಸ್ಟ್ ಟೈಮು. ನಾನು ಈ ಥರ ಗೆಣ್ಣ ನೋಡಿದ್ದೆ, ನಾನು ಗೆಣ್ಣು ತಿಂದಿದ್ದೀನಿ, ಬಟ್ ಅದೇ ಹಸಿನ ಹಾಲು ಬರುತ್ತಲ್ಲ ಅದ್ರಲ್ಲಿ ಮಾಡ್ತಾಯಿದ್ರು ಅಮ್ಮ, ಅವತ್ತು ತಿಂದಿದ್ದೀನಿ. ಬಟ್ ಈ ಸ್ವೀಟ್ನ ಫಸ್ಟ್ ಟೈಮ್ ಮಾಡಿ ತಿಂದಿದ್ದೆ ನಾನು. ನಮ್ಮ ಅತ್ತೆನೇ ಮಾಡಿಕೊಟ್ಟು ಚೆನ್ನಾಗಿ ಬರುತ್ತೆ ಸ್ವೀಟ್, ಮತ್ತು ಸೂಪರ್ ಆಗಿರುತ್ತೆ ತಿನ್ನಕ್ಕೆ. ಚೆನ್ನಾಗಿರುತ್ತೆ ಸ್ವೀಟಾಗಿ. ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮುದ್ದೆ ನಾನು ಹೇಗೆ ಮುದ್ದೆ ಇಸಿಟ್ಟು ಹಾಕಿ ತಿರುಗ್ತೀವೋ ಹಂಗೆ ತಿರುಗ್ತಾ ಇರ್ರಿ, ಯಾಕಂದರೆ ಗಂಟು ಬಿಡಬಾರ್ದು, ಚೆನ್ನಾಗಿ ಬೇಯಬೇಕು. ಸರಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ತಕ್ಕೊಂಡು ಅದನ್ನು ತಿರುಗಾ ಚೆನ್ನಾಗಿ ತಿರುಗಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸಿ ಮತ್ತೆ ನಾದ್ಕೊಬೇಕು. ಅದನ್ನ ತಗೊಂಡು ಅಡಿಗೆ ಚೆನ್ನಾಗಿ ನಾದ್ಬೇಕು. ಇಟ್ಟು ನಾದ್ತೀವೋ ಹಾಗೆ ನಾದ್ಕೊಡಿ. ಅದನ್ನ ನಾದ್ಬಿಟ್ಟು ಚೆನ್ನಾಗಿ ಅದು ಗಂಟಿ ಇರಬಾರ್ದು ಏನು ಒಂಚೂರು ಚೆನ್ನಾಗಿ ಬರುತ್ತೆ ನೋಡಿ. ಇದ್ದೇ ಕಲರ್ ಸೇಮ್ ಇರೋದು, ಬಟ್ ಅವಾಗ ವಿಡಿಯೋದಲ್ಲಿ ಆ ಥರ ಕ್ಯಾಮ್ರಾ ನೀಟಾಗಿ ಇಲ್ದಿದ್ದರಿಂದ ಕಾಣ್ತಿದೆ. ಆಮೇಲೆ ಅದೆಲ್ಲ ಬೇಯಿಸ್ಕೊಂಡ್ಮೇಲೆ ನಂತರ ಒಂದು ಮುದ್ದೆ ಮಾಡ್ತೀವಿ ಎಲ್ಲ, ಒಂದು ಕಲ್ಲಾಗಲಿ ಏನಾಗಲಿ, ಅದ್ರ ಮೇಲೆ ಸ್ವಲ್ಪ ನೀರನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಅದನ್ನು ಮಾಡಿಟ್ಟಿರೋಂಥ ಗೆಣ್ಣೆನೆಲ್ಲ ಹಾಕಿ ಬಿಸಿ ಇದರಲ್ಲೇ ನೀಟಾಗೆಲ್ಲ ಫ್ಲ್ಯಾಟಾಗೆಲ್ಲ ಚೆನ್ನಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವೀಟ್ ನಾವು ಸ್ಕ್ವೇರ್ ಶೇಪಲ್ಲೇ ಚಾಕದಲ್ಲಿ ನೀಟಾಗಿ ಚಾಕಕ್ಕೂ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಇಷ್ಟೇ ಸೀಗುಂಬಳಕಾಯಿಯಲ್ಲಿ ಗೆಣ್ಣು. ಸೀಗುಂಬಳಕಾಯಿ ಕುಂಬಳಕಾಯಿ ತಿಂದಷ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಕಬ್ಬಿಣಾಂಶ ಇರುತ್ತೆ ಅದರಲ್ಲಿ. ಎಷ್ಟೋ ಜನ ತಿನ್ನಲ್ಲ, ಅವ್ರಿಗೆಲ್ಲ ಈ ಥರ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಹೇಳಿ. ಸೂಪರಾಗಿ ಬರುತ್ತೆ, ಆದಷ್ಟು ನಾನು ಹೇಳ್ದಂಗೆ ಅದೇ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಸೀಗುಂಬಳಕಾಯಿ ಗೆಣ್ಣು. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.